ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಬಿಂಡಿ ಫ್ರೈ. ಬಿಂಡಿ ಫ್ರೈಗೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ ಬನ್ನಿ. ಬಿಂಡಿ ಫ್ರೈಗೆ 1 ಕಪ್ ಅಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನ ಬಟ್ಟೆಯಿಂದ ಒರೆಸಿ ಆಮೇಲೆ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ನಾವು ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ನಮಗೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಮಗೆ ಆಮ್ಚೂರ್ ಪೌಡರ್ ಬೇಕು ಅಂದರೆ ಮ್ಯಾಂಗೋ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಒಂದು ಸ್ವಲ್ಪ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 4 ಟೇಬಲ್ ಸ್ಪೂನ್ ಅಷ್ಟು ಬೇಸನ್, ಆಮೇಲೆ ನಮಗೆ ಎಣ್ಣೆ ಕರಿಯೋದಕ್ಕೆ. ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆನ ತಗೊಂಡು ಇಷ್ಟು ಬೆಣ್ಣೆನ ಈ ಪಾತ್ರೆಗೆ ಹಾಕೊಂಡ್ಬಿಡೋಣ. ಇವಾಗ ನಾವು ಇದಕ್ಕೆ ಒಂದು ಇಷ್ಟು ನಾವೇನು ಖಾರದ ಪುಡಿನ ಇಟ್ಕೊಂಡಿದ್ವೋ ಅದಿಷ್ಟನ್ನು ಹಾಕೋಣ. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ನ ಇಟ್ಕೊಂಡಿದ್ವಿ, ಅದನ್ನು ಹಾಕೋಣ. ಇದನ್ನು ಹಾಕಿದರೆ ಹುಳಿ ಹುಳಿ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ. ಈಗ ನಾವು ಒಂದು ಸ್ವಲ್ಪ ನೋಡಿ ನೋಡಿ ಹಾಕೊಳ್ಳೋಣ. ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಬೇಸನ್ನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೋಡೋಣ. ನಮಗೆ ಎಲ್ಲ ಬೆಂಡೆಕಾಯಿಗೂ ಹಿಟ್ಟುಗಳು ಅಂಟ್ಕೊಂಡಿರಬೇಕು, ಆವಾಗೇ ನಮಗೆ ಜಾಸ್ತಿ ಫ್ರೈ ಮಾಡೋದು ನೆಸೆಸರಿ ಇರಲ್ಲ ಆ್ಯಂಡ್ ಚೆನ್ನಾಗಾಗುತ್ತೆ, ಕುರ್ಕುರೆ ಥರ ಕರುಮ್ ಕುರುಮ್ ಆಗುತ್ತೆ. ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೋಣ, ಸ್ಪ್ರಿಂಕಲ್ ಮಾಡೋಣ. ಸೊ ಆವಾಗ ಹಿಟ್ಟೆಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ನೀರು ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ನಿಮಗೆ ಎಲ್ಲಾದರೂ ಇನ್ನೂ ಹಿಟ್ಟು ಬೇಕು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು, ಬಟ್ ಇವಾಗ ನನ್ನದ್ರಲ್ಲಿ ಬೇಡ ಅನಿಸುತ್ತೆ, ಅದಕ್ಕೆ ಇಷ್ಟಕ್ಕೆ ನಿಲ್ಸೋಣ. ಈಗ ನಾವೊಂದು ಬಾಣ್ಲೆನ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಬಿಡೋಣ. ಹಾಕಿ ಇದನ್ನು ಇವಾಗ ಎಣ್ಣೆ ಬಿಸಿಯಾಗಿದೆ, ಇದನ್ನು ಆದಷ್ಟು ಮೀಡಿಯಮಿಂದ ಹೈ ಫ್ಲೇಮ್ ಮಧ್ಯ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಬೇಡ. ಇವಾಗ ನಾವು ಬೆಂಡೆಕಾಯಿನ ಹಾಕಿ ನೋಡೋಣ ಬಿಸಿ ಆಗಿದೆಯಲ್ಲ ಎಣ್ಣೆ ಅಂತ. ಸೊ ಇವಾಗ ಒಂದು ಸ್ವಲ್ಪ ಹಾಕ್ತೀನಿ. ಈಗ ಇದೆಲ್ಲ ಬಬಲ್ಸ್ ಹೋಗೋ ತನಕ ಆದಷ್ಟು ತಿರುಗಿಸ್ಬೇಡಿ, ನೋಡೋಣ. ಈಗ ನೋಡಿ ಇದೆಲ್ಲ ಏನು ಬಬಲ್ಸ್ ಇತ್ತು ಅದೆಲ್ಲ ಕಮ್ಮಿ ಆಗಿದೆ. ಸೊ ಇವಾಗ ನಾವು ಇದನ್ನು ತಿರುಗಿಸ್ಬೋದು. ನಿಮಗೆ ಕಂಪ್ಲೀಟ್ ಕಲರ್ ಚೇಂಜ್ ಆಗಿದೆ ಅಂತ ಕಾಣಿಸಿದ್ಮೇಲೆ ನೀವು ತೆಗೆದು ಬಿಡ್ಬೋದು. ಸೊ ನಾವು ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಇಲ್ಲೆಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ. ಸೊ ಇವಾಗ ನಾವು ಇದನ್ನು ತೆಗೆಯೋಣ. ಇವಾಗ ಇದು ಫ್ರೈ ಆಗಿದೆ, ನಾನು ಒಂದು ಟಿಶ್ಯೂ ಮೇಲೆ ಇಷ್ಟನ್ನು ಹಾಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಸರ್ವ್ ಮಾಡಿ, ಕ್ರಿಸ್ಪಿ ಆಗಿರೋ ಅಂಥ ಬಿಂಡಿ ಫ್ರೈ ರೆಡಿ ಆಗಿದೆ. ನನ್ನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.